ಎಲ್ಲರಿಗೂ ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಾನು ಡಾಕ್ಟರ್ ಆರ್ ವಿ ಚಿಟ್ಗುಪ್ಪಿ ಕ್ಲಾಸಿಕ್ ಕೆ ಎ ಎಸ್ ಮತ್ತು ಐ ಎ ಎಸ್ಟ್ ಸ್ಟಡಿ ಸರ್ಕಲ್ ಧಾರವಾಡಿನಲ್ಲಿ ಇತಿಹಾಸ ವಿಷಯವನ್ನು ಬೋಧಿಸ್ತಾ ಇದ್ದೀನಿ ಪರೀಕ್ಷೆಗೆ ಸಾಕಷ್ಟು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಅದನ್ನು ಗಮನದಲ್ಲಿಟ್ಟುಕೊಂಡು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ವಿಷಯಗಳ ಬಗ್ಗೆ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಚರ್ಚೆ ಮಾಡಿದ್ದೇನೆ ಇಂದಿನ ವಿಡಿಯೋದಲ್ಲಿ ನಿಮ್ಮ ಪರೀಕ್ಷೆ ದೃಷ್ಟಿಯಿಂದ ಪ್ರಶ್ನೆಗಳು ಇದರ ಮೇಲೆ ಕೂಡ ಈ ಒಂದು ಬರುತ್ತದೆ ಆ ಕಾರಣದಿಂದಾಗಿ ವಿಷ್ಣುವಿನ ದಶಾವತಾರದ ಬಗ್ಗೆ ಈ ಒಂದು ವಿಷಯವನ್ನು ಚರ್ಚೆ ಇದ್ದೇನೆ ದ ಟೆನ್ ಇನ್ಕಾರ್ನೇಷನ್ ಆಫ್ ಲಾರ್ಡ್ ವಿಷ್ಣು ವಿಷ್ಣುವಿನ ಹತ್ತು ಅವತಾರಗಳು ದಶಾ ಅವತಾರಗಳು ಸಾಮಾನ್ಯವಾಗಿ ನಿಮಗೆ ಗೊತ್ತಿದೆ ವಿದ್ಯಾರ್ಥಿಗಳೇ ದಶಾವತಾರಗಳ ಶಿಲ್ಪಕಲೆಯನ್ನು ನೋಡ್ತೀವಿ ನೀವು ದೇವಾಲಯಗಳಲ್ಲಿ ಅದರ ಶಿಲ್ಪಕಲೆಗಳನ್ನು ನೋಡ್ತೀರಿ ಅಥವಾ ಆ ವರ್ಣಚಿತ್ರದಲ್ಲಿ ನಾವು ನೋಡ್ತೀವಿ ವರ್ಣಚಿತ್ರದಲ್ಲಿ ದಶಾವತಾರದ ವಿಷ್ಣುವಿನ ದಶಾವತಾರಗಳನ್ನು ನಾವು ನೋಡ್ತೀವಿ ಆ ಚಿತ್ರಗಳು ಅಥವಾ ಅವರ ವಿಗ್ರಹಗಳನ್ನು ನಾವು ನೋಡ್ತೀವಿ ಹೀಗಾಗಿ ಈ ದಶಾವತಾರದ ಮೇಲೆ ಸಾಕಷ್ಟು ಪ್ರಶ್ನೆ ಉದಾಹರಣೆಗೆ ಗುಪ್ತರ ಕಾಲದಲ್ಲಿ ಈ ಬಂದು ದೇ ದೇವಗರದಲ್ಲಿದ್ದಂಥ ದಶಾವತಾರ ದೇವಾಲಯ ಅದರ ಗೋಡೆ ಮೇಲೆ ವಿಷ್ಣುವಿನ ಹತ್ತು ಅವತಾರಗಳನ್ನು ಕೆತ್ತಲಾಗಿದೆ ಹಾಗೆ ಹಂಪಿಯ ವಿರೂಪಾಕ್ಷ ದೇವಾಲಯದಲ್ಲಿ ನೀವು ನೋಡಿದರೆ ಒಳಮಾಳಿಗೆ ರಂಗಮಂಟಪದ ಒಳಮಾಳಿಗೆಯಲ್ಲಿ ನಾವು ನೋಡ್ತೀವಿ ಅಲ್ಲೇ ಈ ಒಂದು ಬರುವಂಥ ವರ್ಣಚಿತ್ರಗಳು ದಶಾವತಾರದ ಈ ಒಂದು ಚಿತ್ರಗಳನ್ನು ಬಿಡಿಸಿದ್ದಾರೆ ಹೀಗೆ ಸಾಕಷ್ಟು ನಾವು ನೋಡ್ತೀವಿ ಹಿಂದೂ ದೇವಾಲಯಗಳಲ್ಲಿ ಅದು ವಿಷ್ಣು ದೇವಾಲಯದಲ್ಲಿ ಈ ದಶಾವತಾರದ ಶಿಲ್ಪಕಲೆಯನ್ನು ನಾವು ಗಮನಿಸ್ಬೋದು ಅದಕ್ಕೆ ಈ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಈ ಅವತಾರದ ಮಹತ್ವ ಏನಿದೆ ಯಾಕೆ ಭಗವಂತ ವಿಷ್ಣು ಈ ಅವತಾರಗಳನ್ನು ಹೊತ್ತಿದ ಯಾವ ಕಾರಣದಿಂದಾಗಿ ಈ ಅವತಾರವನ್ನು ತೆಗೆದುಕೊಂಡದ್ದು ಆ ವಿಷಯದ ಬಗ್ಗೆ ನಾನು ಇಲ್ಲಿ ಚರ್ಚೆ ಇದ್ದೀನಿ ಕೆಲವು ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ ಇದನ್ನು ಪರೀಕ್ಷೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇದರ ಪ್ರಶ್ನೆಗಳು ಕೂಡ ಬಂದಿದೆ ಹಾಗಾದರೆ ಇದಕ್ಕೆ ಹಿನ್ನೆಲೆ ನಾವು ಗಮನಿಸಿದರೆ ಈ ಅವತಾರಗಳನ್ನು ಈ ಒಂದು ವಿಷ್ಣು ಭಗವಾನ ಅಥವಾ ಭಗವಂತನಾದಂಥ ವಿಷ್ಣು ಈ ಅವತಾರಗಳನ್ನು ಈ ಒಂದು ಇಲ್ಲೇ ಅವತಾರನ ಹೆತ್ತಲು ಇದಕ್ಕೆ ಕಾರಣ ಏನಂದರೆ ಅದು ಇಲ್ಲೇ ಮಾನವ ಕುಲದ ಉದ್ಧಾರವಾಗಿತ್ತು ದುಷ್ಟ ಶಿಕ್ಷೆ ಮತ್ತು ಶಿಷ್ಟ ಆಗಿತ್ತು ಹಾಗೆ ಕೆಲವು ದೇವತೆಗಳಿಗೆ ಅದು ಇಲ್ಲೇ ಶಾಪ ವಿಮೋಚನೆ ಕೂಡವಾಗಿತ್ತು ಕೆಲವು ದೇವತೆಗಳಿಗೆ ಈ ಒಂದು ಶಾಪವಾಗಿ ಅವರ ಮನುಷ್ಯರಾಗಿ ಈ ಒಂದು ಹುಟ್ಟಿದ್ದು ಅವರ ಶಾಪ ವಿಮೋಚನೆಗಾಗಿ ಈ ಅವತಾರವನ್ನು ಕೈ ಇಲೆ ಕೈಗೊಂಡಿತು ಹೀಗೆ ವಿವಿಧ ಕಾರಣಗಳಿಂದಾಗಿ ಈ ಅವತಾರಗಳು ಆದರೆ ಅದರಲ್ಲಿ ಬಹಳ ಮುಖ್ಯವಾದದ್ದು ಮಾನವ ಕುಲದ ರಕ್ಷಣೆ ಮತ್ತು ಶಿಷ್ಟ ಪರಿಪಾಲನೆ ದುಷ್ಟ ಶಿಕ್ಷೆ ಆಗುವುದು ದುಷ್ಟರಿಗೆ ಶಿಕ್ಷೆಯನ್ನು ನೀಡುವುದು ಮತ್ತು ಶಿಷ್ಟ ಪರಿಪಾಲನೆ ಅಥವಾ ಶಿಷ್ಟ ಈ ಒಂದು ರಕ್ಷಣೆ ಈ ಉದ್ದೇಶವನ್ನು ಇಟ್ಟುಕೊಂಡು ಇಲ್ಲೇ ಈ ಅವತಾರಗಳನ್ನು ನಾವು ನೋಡ್ತೀವಿ ಹಾಗಾದರೆ ಒಟ್ಟು ಹತ್ತು ಅವತಾರಗಳಿವೆ ದರ್ ಆರ್ ಟೋಟಲಿ ಟೆನ್ ಇನ್ಕಾರ್ನೇಷನ್ಸ್ ಇದಕ್ಕೆ ಸಂಬಂಧಪಟ್ಟಂಥ ವಿಷಯ ಏನಿದೆ ಯಾಕೆ ಆ ಅವತಾರವನ್ನು ಇಲ್ಲೇ ವಿಷ್ಣು ದ ಆ ರೂಪದಲ್ಲಿ ಬಂದದ್ದು ಅದಕ್ಕೆ ಹಿನ್ನೆಲೆ ಏನಾಗಿದೆ ಅದನ್ನು ತಿಳಿದುಕೊಳ್ಳಲು ಪ್ರಯತ್ನ ಮಾಡೋಣ ಮೊದಲನೇದಾಗಿ ನಾವು ನೋಡ್ತೀವಿ ಮತ್ಸ್ಯ ಅವತಾರ ದ ಮತ್ಸ್ಯ ಮತ್ಸ್ಯ ಅಂದರೆ ದ ಫಿಶ್ ಮೀನು ಮತ್ಸ್ಯ ಅವತಾರ ವಿಷ್ಣು ಮತ್ಸ್ಯ ಅವತಾರವನ್ನು ತೆಗೆದುಕೊಂಡದ್ದು ಇದಕ್ಕೆ ಹಿನ್ನೆಲೆ ಏನಿದೆ ನಮ್ಮ ಪುರಾಣದಲ್ಲಿ ಸಾಕಷ್ಟು ಬೇರೆ ಬೇರೆ ಪುರಾಣಗಳಿವೆ ನಮಗೆ ಹದಿನೆಂಟು ಪುರಾಣಗಳು ಬರ್ತವೆ ಅದರಲ್ಲಿ ಭಾಗವತ ಪುರಾಣ ಗರುಡ ಪುರಾಣ ವಿಷ್ಣು ಪುರಾಣ ನಾರದ ಪುರಾಣದಲ್ಲಿ ನಾವು ದಶಾವತಾರದ ಬಗ್ಗೆ ಸಾಕಷ್ಟು ಉಲ್ಲೇಖನೆ ಆಗಿವೆ ಅದನ್ನು ಗಮನದಲ್ಲಿಟ್ಟುಕೊಂಡು ಈ ಅವತಾರ ನಾವಿಲ್ಲೇ ನೋಡ್ತೀವಿ ಈ ಒಂದು ಮತ್ಸ್ಯ ಅವತಾರ ವಿಷ್ಣುವಿನ ಮೊದಲನೇ ಅವತಾರವಾಗಿದೆ ಇದರ ಉದ್ದೇಶ ಏನಿತ್ತು ಮಹಾಪ್ರಳಯ ಬಂದಾಗ ಅಲ್ಲಿ ವೇದಗಳ ರಕ್ಷಣೆ ಮತ್ತು ಮಾನವ ಕುಲದ ರಕ್ಷಣೆಗಾಗಿ ವಿಷ್ಣು ಭಗವಾನನ್ನು ಈ ಒಂದು ಅವತಾರವನ್ನು ಎತ್ತಿತ್ತು ಆ ಸಮಯದಲ್ಲಿ ನಾವು ನೋಡ್ತೀವಿ ಬ್ರಹ್ಮಲೋಕದಿಂದ ಅಸುರನಾದ ಇಲೆ ಹೈಗ್ರೀವ ಹೇಳಿ ವೇದಗಳನ್ನು ತೆಗೆದುಕೊಂಡು ಒಯಿಲೆ ಪಲಾಯನ ಆಗ್ತಾ ಇದ್ದ ಸಂದರ್ಭದಲ್ಲಿ ಅವನನ್ನು ತಡೆಯಲು ಅಲ್ಲಿ ಮಹಾಪ್ರಳಯವಾಗುತ್ತದೆ ಆ ಸಮಯದಲ್ಲಿ ಆ ವೇದಗಳ ರಕ್ಷಣೆ ವೇದಗಳನ್ನು ಈ ಒಂದು ರಕ್ಷಿಸಲು ಹಾಗೆ ಮಾನವ ಕುಲ ಮುಂದೆ ಬರೆಯಬೇಕಂತ ಹೇಳಿ ಮನು ದಂಪತಿಗಳನ್ನು ಅವನ ರಕ್ಷಣೆ ಮಾಡಿದ್ದು ಈ ಮತ್ಸ್ಯ ಅವತಾರದಲ್ಲಿ ದೇವತೆಗಳ ಸೃಷ್ಟಿಸಿದಂಥ ಡೋಣಿಯಲ್ಲಿ ಈ ಒಂದು ಮನು ದಂಪತಿಗಳನ್ನು ಮತ್ತು ವೇದಗಳನ್ನು ಇಟ್ಟು ಆ ಒಂದು ಇಲ್ಲಿ ಮತ್ಸ್ಯ ಈ ಒಂದು ಮತ್ಸ್ಯ ಅವತಾರದಲ್ಲಿ ನಾವು ನೋಡ್ತೀವಿ ಆ ಡೋಣಿಯನ್ನು ಇನ್ನೊಂದು ದಡಿಗೆ ಈ ಒಂದು ಕರೆದುಕೊಂಡು ಹೋದಂಥ ಈ ಒಂದು ಸನ್ನಿವೇಶ ಇದು ಮಾನವ ಕುಲ ಮುಂದೆ ಬರೆಯಬೇಕು ದ ಮ್ಯಾನ್ ಕೈಂಡ್ ಮಸ್ಟ್ ಗೋ

ವಿದ್ಯಾರ್ಥಿಗಳೇ ನಿಮಗೆ ಗೊತ್ತಿದ್ದಾಗೆ ಅಸುರರು ಮತ್ತು ದೇವತೆಗಳ ನಡುವೆ ಅಮೃತಕ್ಕಾಗಿ ಸಮುದ್ರ ಏನು ನಡೆಯಿತು ಆ ಸಮಯದಲ್ಲಿ ನಾವು ನೋಡ್ತೀವಿ ಮಂದಾರ ಪರ್ವತವನ್ನು ಕ್ಷೀರಸಾಗರದಲ್ಲಿ ಇಟ್ಟು ವಾಸುಕಿಯನ್ನು ಹಗ್ಗವಾಗಿ ಮಾಡಿ ದೇವತೆಗಳು ಮತ್ತು ಅಸುರರು ಅದರ ಈ ಒಂದು ಕಡಿಯಲು ಪ್ರಾರಂಭ ಮಾಡಿದ್ದು ಕ್ಷೀರಸಾಗರವನ್ನು ಕಡಿಯಲು ಪ್ರಾರಂಭ ಮಾಡಿದ್ದು ಅಮೃತಕ್ಕಾಗಿ ಇಟ್ ಈಸ್ ಫಾರ್ ದ ನೆಕ್ಟರ್ ಪರ್ಪಸ್ ದೇ ಸ್ಟಾರ್ಟೆಡ್ ದ ಚರ್ನಿಂಗ್ ಆಫ್ ದ ಓಷನ್

ಕೆಳಭಾಗದಲ್ಲಿ ಆ ಮಂದಾರ ಪರ್ವತವನ್ನು ತನ್ನ ಬೆನ್ನ ಮೇಲೆ ಇಟ್ಟುಕೊಂಡು ಅದನ್ನು ಎತ್ತಿ ಹಿಡಿದು ಆ ಸಮುದ್ರ ಮಥನವನ್ನು ಪೂರ್ತಿಗೊಳಿಸಿತ್ತು ಕೂರ್ಮಾ ಅವತಾರ ಇದು ಅಲ್ಲಿ ಕೂರ್ಮಾ ಅವತಾರ ಅಂತ ಹೇಳ್ತೀವಿ ದ ಟಾರ್ಟೈಸ್ ದ ಇನ್ಕಾರ್ನೇಷನ್ ಆಫ್ ದ ಟಾರ್ಟೈಸ್ ಯು ಕ್ಯಾನ್ ಸಿ ಆ ಮಂದಾರ ಪರ್ವತಕ್ಕೆ ಕೆಳಗೆ ಈ ಒಂದು ಬುನಾದಿಯಾಗಿ ನಿಂತು ಆ ಮಂದಾರ ಪರ್ವತವನ್ನು ಎತ್ತಿ ಹಿಡಿದು ತನ್ನ ಬೆನ್ನ ಮೇಲೆ ಆ ಸಮುದ್ರ ಮಥನವನ್ನು ಪೂರ್ತಿಗೊಳಿಸಿತ್ತು ಈ ರೀತಿಯಾಗಿ ಅಲ್ಲಿ ಇದು ಒಂದು ಕೂಡ ಈ ಒಂದು ವಿಷ್ಣುವಿನ ಅವತಾರವಾಗಿದೆ ಎರಡನೇ ಅವತಾರ ಕೂರ್ಮಾ ಅವತಾರ ಅಂತ ಹೇಳ್ತೀವಿ ಹೀಗೆ ಒಂದೊಂದು ಅವತಾರಕ್ಕೆ ಒಂದೊಂದು ಸನ್ನಿವೇಶಗಳಿವೆ ಯಾವ ಕಾರಣಕ್ಕಾಗಿ ಹಿಂದೆ ನಾವು ನೋಡಿದ್ವಿ ಮತ್ಸ್ಯ ಅವತಾರ ಈ ಒಂದು ಮಾನವ ಕುಲದ ರಕ್ಷಣೆಗಾಗಿದೆ ಇಲ್ಲಿ ಆ ಮಂದಾರ ಪರ್ವತವನ್ನು ಮುಣುಗುದನ್ನು ತಡೆದು ಆ ಸಮುದ್ರ ಮಥನವನ್ನು ಯಶಸ್ಸುಗೊಳಿಸಿದ್ದು ಆ ಸನ್ನಿವೇಶ ಇದು ಇಲ್ಲಿ ಅವತಾರದಲ್ಲಿ ನೋಡ್ತೀವಿ ಮೂರನೇ ಅವತಾರವಾಗಿ ನಾವು ನೋಡ್ತೀವಿ ವರಹ ಅವತಾರ ಸೊ ದಿಸ್ ಇಸ್ ಮೀನ್ಲಿ ದ ವರಹ ಇಲ್ಲೇ ವಿಷ್ಣುವಿನ ಮೂರನೇ ಅವತಾರವಾಗಿದೆ ಇಲ್ಲಿ ಒಂದು ಈ ವಿಷಯವನ್ನು ಹೇಳಬೇಕಾದರೆ ಅದಕ್ಕೆ ಹಿನ್ನೆಲೆಯನ್ನು ನಾವೊಂದು ಇಲ್ಲೇ ಗಮನದಲ್ಲಿಟ್ಟುಕೊಳ್ಬೇಕು ಪುರಾಣದಲ್ಲಿ ನಡೆದಂಥ ಒಂದು ಘಟನೆ ಅಲ್ಲಿ ಮುಖ್ಯವಾಗಿ ವಿಷ್ಣುವನ್ನು ಭೇಟಿಯಾಗಲು ಬಂದಂಥ ಬ್ರಹ್ಮಪುತ್ರರು ಆ ಒಂದು ಸನ್ಯಾಸಿಗಳು ಬಾಲ ಸನ್ಯಾಸಿಗಳು ಬ್ರಹ್ಮಪುತ್ರರು ವಿಷ್ಣುವಿನನ್ನು ಭೇಟಿಯಾಗಲು ಬಂದಾಗ ಆಗ ಅವನ ದ್ವಾರಪಾಲಕರಾದಂಥ ಜೈ ವಿಜಯರು ಅವನ ಆ ಒಂದು ಬಾಲಕರನ್ನು ತಡೆದಿದ್ದು ಆ ಒಂದು ಋಷಿಮುನಿಗಳನ್ನು ತಡೆದಿದ್ದು ಆಗ ಜೈ ವಿಜಯರಿಗೆ ಶಾಪವನ್ನು ನೀಡ್ತಾರೆ ನೀವು ಭೂಮಿ ಮೇಲೆ ಮನುಷ್ಯರಾಗಿ ಈ ಒಂದು ಜನ್ಮತಾಳಿ ಎಂದು ಶಾಪವನ್ನು ನೀಡ್ತಾರೆ ಆಗ ಕೂಡಲೇ ಜೈ ವಿಜಯರು ಎಚ್ಚರಗೊಂಡು ವಿಷ್ಣುವಿನಲ್ಲಿ ಈ ಒಂದು ಪ್ರಾರ್ಥನೆ ಮಾಡಿಕೊಳ್ತಾರೆ ಇದರಿಂದ ನಮಗೆ ವಿಮೋಚನೆ ಮಾಡಬೇಕೆಂದೇಳ ಆಗ ವಿಷ್ಣು ಭಗವಾನನ್ನು ಹೇಳ್ತಾನೆ ಇದಕ್ಕೆ ಪರಿಹಾರವಿಲ್ಲ ನೀವು ಭೂಮಿಯ ಮೇಲೆ ಜನ್ಮವನ್ನು ತಾಳಲೇಬೇಕು ಆದರೆ ನಿಮಗೆ ಒಂದು ಆಯ್ಕೆ ಕೊಡ್ತೀನಿ ಮೂರು ಜನ್ಮ ನೀವು ನನ್ನ ಶತ್ರು ಆಗಿ ಅಲ್ಲೇ ಭೂಮಿ ಮೇಲೆ ಈ ಒಂದು ಅವತಾರವನ್ನು ತಾಳಬೇಕು ಅಥವಾ ಜನ್ಮವನ್ನು ವಹಿಸಿಕೊಳ್ಳಬೇಕು ಅಥವಾ ನನ್ನ ಮಿತ್ರನಾಗಿ ಏಳು ಜನ್ಮ ನೀವು ಅವತಾರವನ್ನು ತೆಗೆದುಕೊಳ್ಳಬೇಕು ಆಗ ಜೈ ವಿಜಯರು ಹೇಳ್ತಾರೆ ನಾವು ಹೆಚ್ಚಿನ ಕಾಲ ನಿಮ್ಮ ಸನ್ನಿಧಿಯನ್ನು ಬಿಟ್ಟಿರಲು ಸಾಧ್ಯವಿಲ್ಲ ಅದಕ್ಕೆ ನಾವು ಮೂರು ಜನ್ಮ ನಿನ್ನ ಹಸುರನಾಗಿ ಈ ಒಂದು ನಾವು ನಿಮ್ಮ ಶತ್ರುಗಳಾಗಿ ಈ ಒಂದು ಜನ್ಮವನ್ನು ತಾಳ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ನಾವು ನೋಡ್ತೀವಿ ಅಲ್ಲಿ ಜೈ ವಿಜಯರು ಈ ದಶಾವತಾರದಲ್ಲಿ ಬರುವಂಥ ಈ ಒಂದು ಸನ್ನಿವೇಶಗಳು ಬರ್ತಾವೆ ಇವು ಆ ಒಂದು ಇಲ್ಲೇ ದಶಾವತಾರದಲ್ಲಿ ಜೈ ವಿಜಯರು ಮೂರು ಬಾರಿ ಅವರು ಜನ್ಮವನ್ನು ತಾಳ್ತಾರೆ ವಿಷ್ಣು ಇಂದನೆಯಿಂದ ಈ ಒಂದು ಶತ್ರುಗಳಾಗಿರ್ತಾರೆ ಆ ವಿಷ್ಣು ಅವರನ್ನು ಹತ್ಯೆ ಮಾಡಿದಂಥ ಈ ಒಂದು ಸಂದರ್ಭ ಬರ್ತದೆ ಅದರಲ್ಲಿ ನಾವು ಮೊದಲಿಗೆ ನೋಡಿದ್ದು ಅಲ್ಲಿ ಜೈ ವಿಜಯರು ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶು ಆಗಿ ನಾವು ನೋಡ್ತೀವಿ ಮುಂದೆ ಅಲೆ ರಾಮ ಅವತಾರದಲ್ಲಿ ನಾವು ನೋಡ್ತೀವಿ ರಾವಣ ಕುಂಭಕರ್ಣ ಆಗಿದ್ದು ಮತ್ತು ಕೃಷ್ಣ ಅವತಾರದಲ್ಲಿ ನೋಡ್ತೀವಿ ಶಿಶುಪಾಲ ದಂತ ಆಗಿದ್ದು ಈ ರೀತಿಯಾಗಿ ಜೈ ವಿಜಯರು ಆ ಒಂದು ಅವತಾರವನ್ನು ತಾಳ್ತಾರೆ ವಿಷ್ಣುವಿನ ಶತ್ರುವಾಗಿ ಮೂರು ಬಾರಿ ಅವರ ಜನ್ಮವನ್ನು ತಾಳ್ತಾರೆ ಮನುಷ್ಯರಾಗಿ ಮತ್ತು ವಿಷ್ಣುವಿನಿಂದ ಹತ್ಯೆ ಆಗ್ತಾರೆ ಇದು ಬರುವಂಥ ಸನ್ನಿವೇಶ ಇದು ಇಲ್ಲೇ ಹೊರ ಅವತಾರ ಬಂದದ್ದು ಅದು ಹಿರಣ್ಯ ಕಶ್ಪನನ್ನು ಈ ಒಂದು ಸಂಹರಿಸಲು ಹಿರಣ್ಯಕಶುಪು ಹಿರಣ್ಯಾಕ್ಷ ಹಿರಣ್ಯಕಶುಪು ಇವರ ಈ ಒಂದು ಅಸುರರಾಗಿದ್ದರು ಇವರನ್ನು ಸಂವರಿಸಲು ಇಲ್ಲೇ ವಿಷ್ಣು ವರಹ ರೂಪವನ್ನು ತಾಳ್ತಾನೆ ಹಿರಣ್ಯ ಕಶ್ಪು ಪೃಥ್ವಿಯನ್ನು ಪಾತಾಳಕ್ಕೆ ಬೈದು ಸಮುದ್ರದ ಆಳದಲ್ಲಿ ಅದನ್ನು ಬಚ್ಚಿಟ್ಟಿರ್ತಾನೆ ಆ ಸಂದರ್ಭದಲ್ಲಿ ವಿಷ್ಣುವನು ಈ ವರಹ ರೂಪದಲ್ಲಿ ಬಂದು ಹಿರಣ್ಯಕಶುಪನನ್ನು ಕೊಂದು ತನ್ನ ದಂತದ ಮೇಲೆ ಆ ಒಂದು ಪೃಥ್ವಿಯನ್ನು ಇಟ್ಟುಕೊಂಡು ಅದನ್ನು ನದ ಮತ್ತೆ ಈ ಒಂದು ಇಲ್ಲಿ ಸಮುದ್ರ ಆಳದಿಂದ ಮೇಲ್ಭಾಗಕ್ಕೆ ತರ್ತಾರೆ ಅದು ಹೊರ ಅವತಾರವಾಗಿದೆ ಆದರೆ ಇಲ್ಲಿ ಇನ್ನೊಂದು ವಿಷಯಗಳನ್ನು ಕೂಡ ನಾವು ನೋಡ್ಬೋದು ಅದು ಇಲೇ ದುಷ್ಟರನ್ನು ಶಿಕ್ಷಿಸುವುದಾಗಿತ್ತು ಏಕೆಂದರೆ ಹಿರಣ್ಯಾಕ್ಷ ಹಿರಣ್ಯಾಕಶು ಸಾಕಷ್ಟು ಈ ಒಂದು ತೊಂದರೆಗಳನ್ನು ನೀಡ್ತಾಯಿದ್ರು ಮಾನವ ಕುಲಕ್ಕೆ ಋಷಿ ಮುನಿಗಳಿಗೆ ಹೀಗಾಗಿ ಅವರನ್ನು ಕೂಡ ಶಿಕ್ಷಿಸೋ ಉದ್ದೇಶದಿಂದ ಮತ್ತು ಪೃಥ್ವಿಯನ್ನು ರಕ್ಷಿಸುವುದಂಥ ಮಾನವ ಕುಲದ ರಕ್ಷಣೆ ಕೂಡ ಇಲ್ಲಿ ಒಂದು ಉದ್ದೇಶವಾಗಿತ್ತು ಅದನ್ನು ನಾವು ಗಮನಿಸ್ಬೋದು ಅದು ವರಹ ಅವತಾರವಾಗಿದೆ ಇದು ಮೂರನೇ ಅವತಾರವಾಗಿದೆ ಮತ್ತು ಇದನ್ನು ನಾವು ನೋಡ್ತೀವಿ ಸಾಕಷ್ಟು ನಮ್ಮ ಕರ್ನಾಟಕದಲ್ಲಿ ಆಳಿದಂಥ ಮನತನಗಳ ಲಾಂಛನ ಕೂಡವಾಗಿದೆ ಅದು ಬಾದಾಮಿ ಚಾಳುಕ್ಯರಾಗಿರ್ಬೋದು ಅಥವಾ ಕಲ್ಯಾಣಿ ಚಾಳುಕ್ಯರದು ಅದು ಲಾಂಛನ ಕೂಡವನ್ನು ನಾವು ನೋಡ್ತೀವಿ ಅದನ್ನು ಇದು ಅಲ್ಲಿ ಬರುವಂಥ ವಿಷ್ಣುವಿನ ಮೂರನೇ ಅವತಾರವಾಗಿದೆ ನಾಲ್ಕನೇ ಅವತಾರ ನಾವು ನೋಡ್ತೀವಿ ನರಸಿಂಹ ಅವತಾರ ನರ ನರ ಅಂದರೆ ಮನುಷ್ಯ ಸಿಂಹ ಇಲ್ಲೇ ಮುಖ ಸಿಂಹ ಮತ್ತು ದೇಹ ನರ ಅಂದರೆ ಮನುಷ್ಯನ ದೇಹ ಅದಕ್ಕೆ ನರಸಿಂಹ ಅಂಥೇಳಿ ಈ ಒಂದು ಸೇರಿಸಿ ಅದನ್ನು ಕರೆದಿದ್ದಾರೆ ನರಸಿಂಹ ಅವತಾರ ಇದು ನಾಲ್ಕನೇ ಅವತಾರವಾಗಿದೆ ವಿಷ್ಣು ಇದು ಈ ಸಂದರ್ಭದಲ್ಲಿ ಹಿರಣ್ಯ ಕೊಲ್ಲಲು ಹಿರಣ್ಯಕಶ್ಪನನ್ನು ಕೊಲ್ಲುವಂಥ ಈ ಒಂದು ಸನ್ನಿವೇಶ ಬರ್ತದೆ ಆಗ ನಾವು ನೋಡ್ತೀವಿ ಹಿರಣ್ಯಕಶ್ಪನ ಮಗ ಪ್ರಹ್ಲಾದ ಇವನು ಹರಿಯ ಭಕ್ತನಾಗಿರ್ತಾನೆ ಆದರೆ ಹಿರಣ್ಯಕಶ ಈ ಒಂದು ಹಿರಣ್ಯಾಕ್ಷನನ್ನು ಕೊಂದ ಕಾರಣದಿಂದಾಗಿ ಹಿರಣ್ಯಕಶ್ಪು ಇಲ್ಲೇ ಹಿರಣ್ಯ ಈ ಅವನು ಇಲ್ಲಿ ಹರಿಯ ಶತ್ರು ಆಗಿರ್ತಾರೆ ಹೀಗಾಗಿ ನಾವು ನೋಡ್ತೀವಿ ಅಲ್ಲಿ ಮಗ ಮತ್ತು ತಂದೆ ನಡುವೆ ವಿರಸ ಬರ್ತದೆ ಆಗ ಹಿರಣ್ಯಕಶ್ಪು ಈ ಒಂದು ನಿನ್ನ ಹರಿ ಎಲ್ಲಿದ್ದಾನೆ ನಿನ್ನ ರಕ್ಷಣೆಗೆ ಅವನನ್ನು ಕರೆ ಅವನು ಎಲ್ಲಿದ್ದಾನೆ ಅಂತ ಕೇಳಿದಾಗ ಎಲ್ಲೆಲ್ಲೂ ಹರಿ ಇದ್ದಾನೆ ಅಂಥೇಳಿ ಪ್ರಹ್ಲಾದನು ಹೇಳ್ತಾನೆ ಆಗ ಅವನು ಕೇಳಿತಾನೆ ಈ ಕಂಬದಲ್ಲಿದ್ದಾನೆ ಆ ಕಂಬದಲ್ಲಿ ಕೂಡ ಇದ್ದಾನೆ ನನ್ನಲ್ಲಿ ಕೂಡ ಇದ್ದಾನೆ ನಿಮ್ಮಲ್ಲಿ ಕೂಡ ಇದ್ದಾನೆ ಆ ಕಂಬದಲ್ಲಿ ಕೂಡ ಇದ್ದಾನೆ ಅಂಥೇಳಿ ಪ್ರಹ್ಲಾದನು ಈ ಒಂದು ಹೇಳಿದಾಗ ಆ ಕಂಬವನಿಗೆ ತನ್ನ ಗದ್ಯದಿಂದ ಆ ಕಂಬವನ್ನು ಒಡೆದು ಅದರಿಂದ ಉದ್ಭವವಾದಂಥ ಈ ನರಸಿಂಹ ಅವತಾರ ವಿಷ್ಣುವಿಂದನ್ನು ನಾವು ನೋಡ್ತೀವಿ ಅಲೆ ಹಿರಣ್ಯಕಶ್ಪನನ್ನು ಕೊಂದಂಥ ಈ ಒಂದು ಸನ್ನಿವೇಶ ಬರ್ತದೆ ಹಿರಣ್ಯಾಕ್ಷ ಹಿರಣ್ಯಕಶ್ಪು ಅಂಥೇಳಿ ಬರುವಂಥ ಈ ಹಸುರ ಇವರ ಮೂಲತಃ ಜೈ ವಿಜಯರಾಗಿದ್ದರು ಇಲ್ಲೇ ವೈಕುಂಠದ ದ್ವಾರಪಾಲಕರಾಗಿದ್ದರು ಆ ಸನ್ನಿವೇಶದಲ್ಲಿ ಈ ವರಹ ಅವತಾರ ಮತ್ತು ನರಸಿಂಹ ಅವತಾರ ಈ ಒಂದು ಬರುವಂಥ ಸನ್ನಿವೇಶ ಇದು ಇಲ್ಲಿ ನಾವು ನೋಡ್ತೀವಿ ನಾಲ್ಕನೇ ಅವತಾರವಾಗಿದೆ ಇದು ನರಸಿಂಹ ಅವತಾರ ವಿಷ್ಣುವಿನ ಒಂದು ಉಗ್ರ ರೂಪ ಅಂತ ಹೇಳ್ತೀವಿ ಇದನ್ನು ನರಸಿಂಹ ಉಗ್ರ ರೂಪದಲ್ಲಿ ನಾವು ನೋಡ್ತೀವಿ ವಿಷ್ಣುವಿನ ಈ ಒಂದು ಸಾಕಷ್ಟು ಇದರದ ನೀವು ಶಿಲ್ಪಕಲೆಯನ್ನು ಕೂಡ ನೋಡಿರ್ಬೋದು ಅದರಲ್ಲಿ ನಮ್ಮ ವಿಜಯನಗರ ಹಂಪಿಯಲ್ಲಿ ನೀವು ನೋಡಿದರೆ ಒಂದು ಬೃಹತ್ತವಾದಂಥ ಸುಮಾರು ಇಪ್ಪತ್ತ್ನಾಲ್ಕು ಅಡಿ ಎತ್ತರದ ಏಕಶಿಲ ನರಸಿಂಹನ ವಿಗ್ರಹ ಇದೆ ಅಲ್ಲಿ ಅದಕ್ಕೆ ಸಾಕಷ್ಟು ದೇವಸ್ಥಾನಗಳು ಕೂಡ ಇವೆ ನರಸಿಂಹ ದೇವರಿಗೆ ಸಂಬಂಧಪಟ್ಟದ್ದು ಈ ರೂಪದಲ್ಲಿ ವಿಷ್ಣುವಿನನ್ನು ಪೂಜಿಸಲಾಗುತ್ತದೆ ಹಾಗೆ ಈ ಒಂದು ದಶಾವತಾರದಲ್ಲಿ ಬರುವಂಥ ನಾಲ್ಕನೇ ಅವತಾರವಾಗಿದೆ ಇದು ಐದನೇ ಅವತಾರವನ್ನು ನಾವು ನೋಡಿದರೆ ವಾಮನ ಅವತಾರ ವಾಮನ ಅಂದರೆ ಕುಳ್ಳ ಕುಬ್ಜ ದ ಡಾರ್ಫ್ ಅದಕ್ಕೆ ವಾಮನ ಅವತಾರ ಇದಕ್ಕೆ ಹಿನ್ನೆಲೆ ಏನಿದೆ ಅಲ್ಲಿ ಅಸುರ ಚಕ್ರವರ್ತಿ ಆದಂಥ ಬಲಿ ಇವನ ಕಥೆ ಬರ್ತದೆ ಅಲ್ಲಿ ಬಲಿ ಅವನ ಅಸುರನಾಗಿದ್ದರೂ ಕೂಡ ಇಲ್ಲೇ ತನ್ನ ದಾನಗಳಿಂದ ಸಾಕಷ್ಟು ಈ ಒಂದು ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದನು ಜನರಲ್ಲಿ ಸಾಕಷ್ಟು ಈ ಒಂದು ಅವನಿಗೆ ಪ್ರಶಂಸೆ ಇತ್ತು ದೇವತೆಗಳು ಕೂಡ ಅವನ ಈ ಗುಣದಿಂದ ಈ ಒಂದು ಭಯಪಟ್ಟಿದ್ದರು ಎಲ್ಲಿ ತಮ್ಮ ಲೋಕವನ್ನು ಕಳೆದುಕೊಳ್ತಾರೆ ಈ ಬಲಿಗೆ ಅಂಥೇಳಿ ಅವನಿಗೆ ಅವರಿಗೆ ಭಯ ಉಂಟವಾಗಿತ್ತು ಆಗ ವಿಷ್ಣು ವಾಮನ ರೂಪದಲ್ಲಿ ಬರ್ತಾನೆ ಇಲ್ಲೇ ಬಲಿಯನ್ನು ಸಂಹರಿಸಲು ವಾಮನ ರೂಪದಲ್ಲಿ ಬಂದದ್ದು ಆಗ ಬಲಿಯಲ್ಲಿ ಬಲಿ ಚಕ್ರವರ್ತಿಯಲ್ಲಿ ವಾಮನಾಗಿ ಬಂದಂಥ ವಿಷ್ಣು ಅವನು ಕೇಳಿದ್ದೇನೆಂದರೆ ತನ್ನ ಮೂರು ಪಾದಗಳನ್ನು ಇಡಲು ಸ್ಥಳವನ್ನು ಕೊಡುವಂತ ಕೇಳ್ತಾನೆ ಬಲಿ ಚಕ್ರವರ್ತಿ ಇವನು ವಾಮನನಾಗಿದ್ದಾನೆ ಕುಬ್ಜನಾಗಿದ್ದಾನೆ ಎಷ್ಟು ಸ್ಥಳ ಬೇಕು ಅದಕ್ಕೆ ನಾನು ಕೊಡ್ತೀನಿ ಅಂಥೇಳಿ ಈ ಒಂದು ಭಾಷೆಯನ್ನು ನೀಡ್ತಾನೆ ಯಾವಾಗಲೂ ಬಲಿ ಚಕ್ರವರ್ತಿ ತನ್ನ ಭಾಷೆಯನ್ನು ಅವನು ತಪ್ಪಿರ ಅದಕ್ಕೆ ಈ ರೀತಿಯಾದಂಥ ಈ ಒಂದು ಭಾಷೆಯನ್ನು ನೀಡಿದ ನಂತರ ವಾಮನದಿಂದ ನಾವು ನೋಡ್ತೀವಿ ಅವನು ವಿಷ್ಣು ತ್ರಿವಿಕ್ರಮನ ರೂಪವನ್ನು ತಾಳ್ತಾನೆ ತನ್ನ ಒಂದು ಪಾದವನ್ನು ಪೃಥ್ವಿಯ ಮೇಲೆ ಇಡ್ತಾನೆ ಇನ್ನೊಂದು ಪಾದವನ್ನು ಆಕಾಶದ ಮೇಲೆ ಇಡ್ತಾನೆ ಮುಂದೆ ಕೇಳ್ತಾನೆ ವಿಷ್ಣು ಇನ್ನೊಂದು ಪಾದ ನಾನು ಎಲ್ಲಿ ಇಡಬೇಕೆಂದು ಆಗ ಬಲಿ ಚಕ್ರವರ್ತಿ ಹೇಳ್ತಾನೆ ಇಲ್ಲೇ ನನ್ನ ತಲೆಯ ಮೇಲೆ ಇಡು ಅಂಥೇಳಿ ಇದೇ ಆ ಸನ್ನಿವೇಶ ಬರ್ತದೆ ವಾಮನ ಅವತಾರದ್ದು ಆ ಬಲಿಯ ತಲೆಯ ಮೇಲೆ ಆ ಒಂದು ತನ್ನ ಪಾದವನ್ನು ಇಟ್ಟು ಅವನನ್ನು ಪಾತಾಳಕ್ಕೆ ದಬ್ಬಿತು ಪಾತಾಳ ಲೋಕದ ಚಕ್ರವರ್ತಿಯಾಗಿ ಅವನನ್ನು ಈ ಒಂದು ಘೋಷಿಸಲಾಗುತ್ತದೆ ಹೀಗಾಗಿ ಬಲಿ ಅವನು ಅಸುರನಾಗಿದ್ದರೂ ಕೂಡ ಮುಂದೆ ವಿಷ್ಣು ಅವನಿಗೆ ಒಂದು ವರವನ್ನು ನೀಡ್ತಾನೆ ಪ್ರತಿ ವರ್ಷ ನಿನ್ನ ಈ ಒಂದು ಪೂಜೆ ನಡೀತದೆ ಇಲೇ ಪೃಥ್ವಿಯ ಮೇಲೆ ನಿನ್ನನ್ನು ದೇವ ಈ ಒಂದು ದೇವರಾಗಿ ಪೂಜಿಸಲಾಗುತ್ತದೆ ಅಂಥೇಳಿ ಅವನಿಗೆ ವರ ನೀಡ್ತಾರೆ ಇದು ನಾವು ನೋಡ್ತೀವಿ ಅಲೆ ಬಲಿಪಾಡ್ಯ ಸಂದರ್ಭದಲ್ಲಿ ಬಲಿಪಾಡ್ಯ ಅಂಥೇಳಿ ಏನು ಬರ್ತದೆ ಅವನು ಈ ಒಂದು ಬಲಿಯ ಪೂಜೆ ಆಗ್ತದೆ ಆ ಸಮಯದಲ್ಲಿ ಅವನ ಈ ಒಂದು ದಾನಕ್ಕಾಗಿ ಶ್ರೇಷ್ಠತೆಯನ್ನು ಪಡೆದುಕೊಂಡಿದ್ದಾನೆ ಅವನ ಅಸುರ ರಾಜನಾಗಿದ್ದರೂ ಕೂಡ ದೇವತೆಗಳು ಕೂಡ ಅವನನ್ನು ಈ ಒಂದು ಮೆಚ್ಚಿದ್ದಾರೆ ಅವನ ಪೂಜೆಯನ್ನು ಈ ಒಂದು ನಾವು ನೋಡ್ತೀವಿ ಬಲಿ ಪಾಡ್ಯ ದಿವಸ ಅವನ ಪೂಜೆಯನ್ನು ಆಗ್ತದೆ ಇದು ವಾಮನ ಅವತಾರಕ್ಕೆ ಸಂಬಂಧಪಟ್ಟಂಥ ಈ ಒಂದು ವಿಷಯವಾಗಿದೆ ಅದಕ್ಕೆ ಇದು ಐದನೇ ಅವತಾರವಾಗಿದೆ ಆರನೇ ಅವತಾರವಾಗಿ ನಾವು ನೋಡ್ತೀವಿ ಪರಶುರಾಮ ಪರುಷ ಪರುಷ ಅಂದರೆ ಕೊಡಲಿ ಶಿವನಿಂದ ಪಡೆದುಕೊಂಡಂಥ ಈ ಒಂದು ಅಸ್ತ್ರವಾಗಿತ್ತು ಪರಶುರಾಮ ನೆನಪಿಡ್ಲಿ ವಿದ್ಯಾರ್ಥಿಗಳೇ ಇಲ್ಲಿ ವಿಷ್ಣುವಿನ ಹತ್ತು ಅವತಾರಗಳಲ್ಲಿ ಚಿರಂಜೀವಿಯಾಗಿರುವಂಥ ಅವತಾರ ಪರಶುರಾಮನಾಗಿದ್ದಾನೆ ಅವನು ಚಿರಂಜೀವಿ ಆಗಿದ್ದಾನೆ ಅವನಿಗೆ ಸಾವು ಇಲ್ಲ ಹೀ ಇಸ್ ಇಮ್ಮಾರ್ಟಲ್ ಹೀ ಡಸಂಟ್ ಹ್ಯಾವ್ ದ ಡೆತ್ ಅದಕ್ಕೆ ಚಿರಂಜೀವಿ ಆಗಿರುವಂಥ ಅವತಾರ ಅಂದರೆ ಪರಶುರಾಮ ಈಗಲೂ ಕೂಡ ಅವನು ವಾಸಸ್ಥಾನ ಅಂತ ಹೇಳ್ತಾರೆ ಹಾಗೆ ನಮ್ಮ ಕರ್ನಾಟಕದ ಕೊಂಕಣ ಕರಾವಳಿ ಏನಿದೆ ಕರ್ನಾಟಕ ಮತ್ತು ಕೇರಳದ ಕೊಂಕಣ ಕರಾವಳಿ ಮಲ್ಬಾರ್ ಕರಾವಳಿ ಏನಂತ ಇದೆ ಆ ಕರಾವಳಿಯ ಈ ಒಂದು ಸೃಷ್ಟಿಯಾಗಿದ್ದು ಇಲ್ಲಿ ಪರಶುರಾಮನಿಂದ ಅಂತ ಹೇಳ್ತಾರೆ ಅದಕ್ಕೆ ನಾವು ಸಾಕಷ್ಟು ಪರಶುರಾಮನ ಈ ಒಂದು ಅಲೆ ಆರಾಧನೆಯನ್ನು ನೋಡ್ತೀವಿ ಕೇರಳದಲ್ಲಿ ಭಾಳ ಇದೆ ಪರಶುರಾಮನ ಆರಾಧನೆ ಮತ್ತು ಕೊಂಕಣ ಪ್ರದೇಶದಲ್ಲಿ ಇಲ್ಲೇ ಕೂಡ ಈ ಒಂದು ಆರಾಧಿಸ್ತಾರೆ ಅದಕ್ಕೆ ಪ ಪರಶುರಾಮ ಅವತಾರ ಇದನ್ನೇ ಪರಶುರಾಮನ ಯಾರಾಗಿದ್ದರು ಜಮದಗ್ನಿ ಮುನಿ ಮತ್ತು ರೇಣುಕಾದೇವಿಯ ಮಗನಾಗಿದ್ದನು ಇದು ನಿಮಗೆ ಸನ್ನಿವೇಶ ಅಂತ ಇದೆ ಗೊತ್ತಿದೆ ನಿಮಗೆ ಅಲೆ ಪರಶುರಾಮ ತನ್ನ ತಾಯಿಯ ಶಿರವನ್ನೇ ಕಡ್ದಿದ್ದ ತನ್ನ ತಂದೆಯ ಆದೇಶದ ಮೇಲೆ ಅದು ಕಥೆ ಇನ್ನೊಂದಾಗಿದೆ ಆದರೆ ಈ ಅವತಾರದ ಮಹತ್ವ ಏನಿದೆ ಅಲ್ಲಿ ಪರಶುರಾಮನು ಬ್ರಾಹ್ಮಣನಾಗಿದ್ದರೂ ಕೂಡ ಕ್ಷತ್ರಿಯರ ಅವನು ಶತ್ರುವನಾಗಿರ್ತಾನೆ ಕ್ಷತ್ರಿಯರನ್ನು ಸಂಹರಿಸ್ತಾನೆ ಕಾರಣ ಏನಿದೆ ಅಂದರೆ ಆ ಸಮಯದಲ್ಲಿ ನಾವು ನೋಡ್ತೀವಿ ಅಲ್ಲೇ ಕೃತ ವೀರ ಅರ್ಜುನ ಎಂಬ ರಾಜನು ಬೇಟೆ ಆಡಲು ಹೋದಾಗ ಆ ಸಂದರ್ಭದಲ್ಲಿ ದಣಿವಾಗಿ ಅಲ್ಲಿ ಒಂದು ಆಶ್ರಮಕ್ಕೆ ಹೋಗ್ತಾನೆ ಅದು ಜಮ ಇಲ್ಲೇ ಜಮದಗ್ಧಿ ಮುನಿಗಳ ಆಶ್ರಮ ಇರ್ತದೆ ಅವರ ಬಳಿ ಇದ್ದಂಥ ಒಂದು ಹಸು ಅದನ್ನು ಕೆಲವು ಇಲ್ಲೇ ವಿದ್ವಾಂಸರು ಅದನ್ನು ಕಾಮಧೇನು ಅಂತ ಹೇಳ್ತಾರೆ ಕೆಲವರು ಸುರಭಿ ಹೇಳಿ ಕರೆದಿದ್ದಾರೆ ಆ ರೀತಿಯಾಗಿ ನಿಮ್ಮ ಇಚ್ಛೆ ತಕ್ಕಂತೆ ನಿಮಗೆ ಫಲವನ್ನು ಕೊಡುವಂಥ ಆ ಹಸು ಇರ್ತದೆ ಅದರಿಂದ ಬ ದಣಿವಾಗಿ ಬಂದಂಥ ರಾಜರು ಮತ್ತು ಅವನ ಸೈನಿಕರಿಗೆ ಉಪಚಾರ ಮಾಡ್ತಾನೆ ಅಲ್ಲಿ ಮುನಿಗಳು ನಂತರ ರಾಜನು ಆ ಹಸುವನ್ನು ಕೊಡಲು ಕೇಳ್ತಾನೆ ಆಗ ಜಮದಗ್ದಿ ಮುನಿಗಳು ಅದನ್ನು ನಿರಾಕರಿಸ್ತಾರೆ ಕೋಪಿತನಾದಂಥ ರಾಜನು ಅವನು ಅಲೆ ಆ ಮುನಿಗಳನ್ನು ಈ ಒಂದು ಮೇಲೆ ಈ ಒಂದು ದಂಡೆತ್ತಿ ಅವರನ್ನು ಈ ಒಂದು ಗಾಯಗೊಳಿಸಿ ಅವರನ್ನು ಹಿಂದೆ ಈ ಒಂದು ಹಸುವನ್ನು ತೆಗೆದುಕೊಂಡು ಬರ್ತಾನೆ ಇದು ನಡೆದದ್ದು ಘಟನೆ ಪರಶುರಾಮನು ಇಲ್ಲದಾಗ ಪರಶುರಾಮನಿಗೆ ಈ ವಿಷಯವನ್ನು ತಿಳಿದ ನಂತರ ನಾವು ನೋಡ್ತೀವಿ ಪರಶುರಾಮನು ಆ ರಾಜನ ಮೇಲೆ ಈ ಒಂದು ಆಕ್ರಮಿಸಿ ಅವನ ಸೈನ್ಯವನ್ನು ಸೋಲಿಸಿ ಆ ಹಸುವನ್ನು ಹಿಂದೆ ತೆಗೆದುಕೊಂಡು ಬರ್ತಾನೆ ಸೇಡಿಗಾಗಿ ಆ ರಾಜನು ವಿಶಾಲವಾದ ಸೈನ್ಯವನ್ನು ತೆಗೆದುಕೊಂಡು ಬಂದು ಆ ಮುನಿಯ ಆಶ್ರಮವನ್ನು ನಾಶ ಮಾಡ್ತಾನೆ ಜಮದಗ್ಧಿಯ ಮುನಿಗ ಈ ಒಂದು ಸಂವರಿಸ್ತಾನೆ ಇದರ ವಿಷಯವನ್ನು ಕೇಳಿ ಕೋಪಿತನಾದಂಥ ಪರಶುರಾಮನು ಕ್ಷತ್ರಿಯರ ಶತ್ರು ಆಗುತ್ತಾನೆ ಅದಕ್ಕೆ ಕ್ಷತ್ರಿಯರ ಸಂಹಾರವೇ ಅವನ ಗುರಿಯಾಗಿರುತ್ತದೆ ಅದು ಈ ಈ ಒಂದು ಹಿನ್ನೆಲೆಯಲ್ಲಿ ನಾವು ನೋಡ್ತೀವಿ ಆ ಪುರುಷ ಏನಿದೆ ಅದು ಅದರಿಂದ ಅವನು ಕ್ಷತ್ರಿಯರನ್ನು ಸಾಕಷ್ಟು ಕ್ಷತ್ರಿಯರನ್ನು ಸಂಹರಿಸ್ತಾನೆ ಇದು ಅದಕ್ಕೆ ಹಿನ್ನೆಲೆಯಾಗಿ ಬರುವಂಥ ಈ ಒಂದು ಕಥೆಯಾಗಿದೆ ಅದು ಕಾಮಧೇನು ಅಥವಾ ಸುರುಭಿಯ ಈ ಒಂದು ಕಥೆಯಾಗಿದೆ ಅದು ಇದು ಪರಶುರಾಮನ ಅವತಾರ ಇಲ್ಲಿ ಮುಂದೆ ಬರೋದು ರಾಮ ಅವತಾರ ರಾಮ ಅವತಾರ ಪುರುಷೋತ್ತಮ ಅಂತ ಹೇಳಿ ಕರಿತೀವಿ ರಾಮನನ್ನು ನಾವು ಸಾಮಾನ್ಯವಾಗಿ ಪುರುಷರಲ್ಲಿ ಉತ್ತಮ ವ್ಯಕ್ತಿ ಪುರುಷೋತ್ತಮ ಇದು ಅಲೆ ಬರೋದು ರಾವಣ ಮತ್ತು ಕುಂಭಕರ್ಣರ ಈ ಒಂದು ಹತ್ಯೆ ರಾವಣ ಮತ್ತು ಕುಂಭಕರ್ಣರ ಈ ಒಂದು ಹತ್ಯೆ ಏನಾಗ್ತದೆ ಆ ಸಮಯದಲ್ಲಿ ಈ ಒಂದು ಜೈ ವಿಜಯರು ಈ ರೂಪವನ್ನು ತಾಳಿರ್ತಾರೆ ಇವರ ಒಂದು ಹತ್ಯೆಯನ್ನು ಈ ಒಂದು ಮಾಡಿದ್ದು ಇಲ್ಲೇ ರಾಮನು ಅದು ನಿಮಗೆ ಗೊತ್ತಿದ್ದಂಥ ವಿಷಯ ಇದು ಸಾಕಷ್ಟು ಪ್ರಚಿತವಾಗಿದೆ ನಮ್ಮ ಮಹಾಕಾವ್ಯ ಇಲೆ ವಾಲ್ಮೀಕಿಯವರು ಬರೆದಂಥ ರಾಮಾಯಣದಲ್ಲಿ ಅಥವಾ ಮುಂದೆ ತುಳಸಿದಾಸರು ಹಿಂದಿಯಲ್ಲಿ ಬರೆದಂಥ ರಾಮಚರಿತ ಮಾನಸ್ ನಮ್ಮ ಕನ್ನಡದಲ್ಲಿ ಬರೆದಂಥ ನರಹರಿ ಕವಿಯವರು ತೊರೆವೆ ರಾಮಾಯಣದಲ್ಲಿ ಇವೆಲ್ಲ ಬರುವಂಥ ಈ ಒಂದು ರಾಮಾಯಣದ ಸನ್ನಿವೇಶಗಳು ಅದಕ್ಕೆ ರಾಮನ ಸಾಹಸಗಳೇನಿವೆ ಆ ರಾಮಾಯಣದಲ್ಲಿ ನಾವು ನೋಡ್ತೀವಿ ಇಸ್ ದ್ಯಾಟ್ ಮೀನ್ಲಿ ದಿ ಅಚೀವ್ಮೆಂಟ್ಸ್ ಆಫ್ ರಾಮ ಹೂ ಈಸ್ ನೋನ್ ಫಾರ್ ಹಿಸ್ ಗುಡ್ ಕ್ವಾಲಿಟೀಸ್ ಉತ್ತಮ ಪುರುಷ ಪುರುಷರಲ್ಲೇ ಉತ್ತಮ ಅದಕ್ಕೆ ಪುರುಷೋತ್ತಮ ಅಂಥೇಳಿ ರಾಮನನ್ನು ಕರಿತೀವಿ ಆ್ಯಂಡ್ ಹಿಸ್ ಪರ್ಟಿಕ್ಯುಲರ್ಲಿ ದ ಏಮ್ ವಾಸ್ ಯರ್ ಡಿಸ್ಟ್ರಕ್ಷನ್ ಆಫ್ ದ ಸೆಕೆಂಡ್ ಇನ್ಕಾರ್ನೇಷನ್ ಆಫ್ ಜೈ ವಿಜಯ ರಾವಣ ಆ್ಯಂಡ್ ಕುಂಭಕರ್ಣ

ಇಲ್ಲಿ ಅವನ ಪ್ರಭಾವದಿಂದ ಅವನ ಸೂಚನೆಯಿಂದ ಅವನ ಸಲಹೆಗಳ ಮೇಲೆ ಸಾಕಷ್ಟು ಈ ಒಂದು ದುಷ್ಟಶಕ್ತಿಗಳ ಸಂಹಾರ ನಡೆಯುತ್ತದೆ ಅದನ್ನು ಆಗಿದ್ದು ನಮ್ಮ ಪುರಾಣಗಳಲ್ಲಿ ಮತ್ತು ಮಹಾಭಾರತದಲ್ಲಿ ಕೂಡ ನಾವು ಅದನ್ನು ನೋಡ್ತೀವಿ ಕೃಷ್ಣ ಅವತಾರ ಇದು ನಾವು ನೋಡ್ತೀವಿ ಇಲ್ಲಿ ಬರುವಂಥ ಎಂಟನೇ ಅವತಾರವಾಗಿದೆ ಎಂಟನೇ ಅವತಾರ ಕೃಷ್ಣ ಅವತಾರ ಇಲ್ಲಿ ಒಂದು ವಿಷಯ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಇಲ್ಲಿ ಕೆಲವು ನಮ್ಮ ಭಾರತದ ಕೆಲವು ಪ್ರದೇಶಗಳಲ್ಲಿ ಕೃಷ್ಣ ಅವತಾರದ ಬದಲಾಗಿ ಅಲ್ಲೇ ಬಲರಾಮ ಅವತಾರ ಅಂಥೇಳಿ ಕೂಡ ತೆಗೆದುಕೊಳ್ತಾರೆ ಕೆಲವರು ಬಲರಾಮ ಕೃಷ್ಣನ ಇಲೆ ಅಣ್ಣನಾಗಿದ್ದನು ಹಿರಿಯ ಸಹೋದರನಾಗಿದ್ದನು ಬಲರಾಮ ಅವತಾರ ಕೂಡ ಇದನ್ನು ಸೇರಿಸ್ತಾರೆ ಕೆಲವು ಸಂದರ್ಭ ಈ ಒಂದು ಕೆಲವು ಪ್ರದೇಶಗಳಲ್ಲಿ ಅದಕ್ಕೆ ವಿಷ್ಣುವಿನೇ ಆ ಮಹಾರೂಪ ಅದರ ಈ ಒಂದು ಅವತಾರ ಬಲರಾಮ ಅವತಾರ ಅಂಥೇಳಿ ಕೆಲವು ಬಲರಾಮನನ್ನು ಸೇರಿಸಿದ್ದಾರೆ ಹೀಗಾಗಿ ಬಲರಾಮ ಮತ್ತು ಕ ಇಲೆ ಕೃಷ್ಣ ಇದರ ಬದಲಾಗಿ ಅದನ್ನು ನೋಡ್ತೀವಿ ಅಥವಾ ಮಹಾರಾಷ್ಟ್ರದಲ್ಲಿ ಕೆಲವು ನಾವು ಸಂದರ್ಭದಲ್ಲಿ ನೋಡ್ತೀವಿ ಬೌದ್ಧ ಅವತಾರ ಮುಂದಿಂದ ಏನಿದೆ ಅದರ ಬದಲಾಗಿ ವಿಠೋಬಾ ಅವತಾರ ಅಂಥೇಳಿ ಈ ಒಂದು ಕರೀತಾರೆ ವಿಠೋಬಾ ಅವತಾರ ಕೂಡ ವಿಷ್ಣುವಿನ ಅವತಾರ ಅಲ್ಲಿ ಅವರ ಬೌದ್ಧ ಅವತಾರವನ್ನು ಸೇರಿಸುವುದಿಲ್ಲ ಹೀಗಾಗಿ ನಾವು ನೋಡ್ತೀವಿ ಸ್ವಲ್ಪ ಪ್ರಾದೇಶಿಕವಾಗಿ ಬದಲಾವಣೆ ಆಗ್ತದೆ ಈ ದಶಾವತಾರದಲ್ಲಿ ಅವತಾರದಲ್ಲಿ ಅದಕ್ಕೆ ಕೆಲವು ಸಂದರ್ಭದಲ್ಲಿ ನೀವು ಬಲರಾಮನ ವಿಗ್ರಹವನ್ನು ಕೂಡ ನೋಡ್ಬೋದು ಅಥವಾ ಬಲವ ಬಲರಾಮನ ಶಿಲ್ಪಕಲೆ ನೋಡ್ಬೋದು ಅಥವಾ ವಿಠೋಬನ ಶಿಲ್ಪಕಲೆಗಳನ್ನು ಕೂಡ ನೀವು ನೋಡಬಹುದು ಅದಕ್ಕೆ ಕೃಷ್ಣಾವತಾರ ಆದರೆ ಹೆಚ್ಚಿನ ಪ್ರದೇಶದಲ್ಲಿ ದಶಾವತಾರದಲ್ಲಿ ನಾವು ನೋಡ್ತೀವಿ ಕೃಷ್ಣ ಅವತಾರ ಭಾಳ ಪ್ರಚಿತವಾಗಿದೆ ಕೃಷ್ಣನೇ ಈ ಒಂದು ಲೀಲೆಯನ್ನು ನಾವು ನೋಡ್ತೀವಿ ಮಹಾಭಾರತದಲ್ಲಿ ಕೂಡ ಸಾಕಷ್ಟು ಅದರ ಉಲ್ಲೇಖನ ಆಗಿದೆ ಶಿಶುಪಾಲ ಮತ್ತು ದಂತ ವಕ್ರರ ಈ ಒಂದು ಆಗ್ತದೆ ಕೀಚಕನ ಆಗಿದೆ ಈಲೆ ಈ ಒಂದು ಕಂಸನ ವಧೆಯಾಗಿದ್ದು ಇವೆಲ್ಲವುಗಳನ್ನು ನಾವು ನೋಡ್ತೀವಿ ದುಷ್ಟಶಕ್ತಿಗಳ ಸಂಹಾರ ಆ ಮಹಾಭಾರತದಲ್ಲಿ ನಾವು ನೋಡ್ತೀವಿ ದುಷ್ಟಶಕ್ತಿಗಳ ಈ ಒಂದು ಸಂವಹಾರವಾಗ್ತದೆ ಭಾಗವತ ಪುರಾಣದಲ್ಲಿ ಸಾಕಷ್ಟು ಇದರ ಬಗ್ಗೆ ಕೃಷ್ಣನ ಲೀಲೆ ಬಗ್ಗೆ ನಾವು ವರ್ಣನೆಯನ್ನು ನೋಡ್ತೀವಿ ನಂತರ ಬರೋದು ಬುದ್ಧನ ಅವತಾರ ಇದು ಒಂದು ಇದರ ಬಗ್ಗೆ ಒಂದು ಸ್ವಲ್ಪ ಐತಿಹಾಸಿಕವಾಗಿ ನಾವು ಗಮನಿಸಬೇಕು ನಿಮಗೆ ಗೊತ್ತಿದ್ದಾಗೆ ನಮ್ಮ ಭಾರತದಲ್ಲಿ ಮೊದಲ ಪ್ರಧಾನ ಧರ್ಮವಾಗಿ ಬೆಳೆದದ್ದು ವೈದಿಕ ಧರ್ಮ ಅಂತ ಹೇಳಿದರೂ ಕೂಡ ಆದರೆ ಮುಂದೆ ನಾವು ನೋಡ್ತೀವಿ ಆರನೇ ಶತಮಾನ ಕ್ರಿಸ್ತಪೂರ್ವದಿಂದ ಬೌದ್ಧ ಧರ್ಮ ಸಾಕಷ್ಟು ನಮ್ಮ ಭಾರತದಲ್ಲಿ ಬೆಳೆಯಿತು ಬೌದ್ಧ ಧರ್ಮ ನಮ್ಮ ರಾಷ್ಟ್ರೀಯ ಧರ್ಮವಾಗಿತ್ತು ಅಂಥೇಳಿ ಕೂಡ ಕೆಲವು ವಿದ್ವಾಂಸರು ಹೇಳ್ತಾರೆ ಯಾಕಂದರೆ ಅಶೋಕನ ಕಾಲದಲ್ಲಿ ನಾವು ನೋಡ್ತೀವಿ ಇಡೀ ಭಾರತ ಖಂಡದಲ್ಲಿ ಬೌದ್ಧ ಧರ್ಮ ಬೆಳೆದಿತ್ತು ದ ಬುದ್ಧಿಸಮ್ ಹ್ಯಾಡ್ ಬಿಕಮ್ ವೆರಿ ಪಾಪ್ಯುಲರ್ ಹಿಯರ್ ಥ್ರೂ ಇಂಡಿಯಾ ದ್ಯಾಟ್ ಸೊ ಇಟ್ ವಾಸ್ ಕಾಲ್ಡ್ ಆಸ್ ದ ನ್ಯಾಷನಲ್ ರಿಲಿಜನ್ ಅದನ್ನು ಒಂದು ಇಲ್ಲೇ ರಾಷ್ಟ್ರೀಯ ಧರ್ಮ ಅಂತೇಳಿ ಕರೆದಿದ್ದರು ಅದಕ್ಕೆ ಕೆಲವು ವಿದ್ವಾಂಸರು ಹೇಳ್ತಾರೆ ಅಶೋಕ ಇಲ್ಲೇ ರಾಷ್ಟ್ರೀಯ ದೊರೆ ಆಗಿದ್ದೇನೆ ಅಂತೇಳಿ ಅಶೋಕ ಇಸ್ ಕಾಲ್ಡ್ ಆಸ್ ದ ನ್ಯಾಷನಲ್ ಮೊನಾರ್ಕ್ ಯಾಕಂದರೆ ಒಂದು ಸಾಮ್ರಾಜ್ಯ ಒಂದು ಚಕ್ರವರ್ತಿ ಒಂದು ಧರ್ಮ ಈ ರೂಪದಲ್ಲಿ ಅವನನ್ನು ರಾಷ್ಟ್ರೀಯ ದೊರೆ ಅಂತ ಹೇಳಿ ಕರೆದಿದ್ದಾರೆ ಅಷ್ಟೊಂದು ಪ್ರಚಿತವಾಗಿತ್ತು ಬೌದ್ಧ ಧರ್ಮ ಉತ್ತರದಿಂದ ದಕ್ಷಿಣಕ್ಕೆ ಪೂರ್ವದಿಂದ ಪಶ್ಚಿಮಕ್ಕೆ ಅದು ಪ್ರಚಾರಗೊಂಡಿತ್ತು ಹೀಗೆ ಬೌದ್ಧ ಧರ್ಮ ಏನು ಪ್ರಚಾರವಾಯಿತು ಹಿಂದೂ ಧರ್ಮ ಈ ಒಂದು ಪತನವಾಯಿತು ಹಿಂದೂ ಧರ್ಮದ ಮಹತ್ವ ಕಡಿಮೆ ಆಯಿತು ಯಾಕಂದರೆ ಬೌದ್ಧ ಧರ್ಮದಲ್ಲಿ ನಾವು ವಿಶೇಷತನ ಒಂದು ಏನು ನೋಡ್ತೀವಿ ಅಂದರೆ ಹಿಂದೂ ಧರ್ಮದಲ್ಲಿ ಇರುವಂಥ ವರ್ಣ ಪದ್ಧತಿಯನ್ನು ತಿರಸ್ಕರಿಸಿದಂಥ ಧರ್ಮ ಅಂದರೆ ಇಲ್ಲಿ ಬೌದ್ಧ ಧರ್ಮವಾಗಿದೆ ಆ ಜಾತಿ ವರ್ಣ ಪದ್ಧತಿಯನ್ನು ತಿರಸ್ಕರಿಸಲಾಯಿತು ಎಲ್ಲರಿಗೂ ಮೋಕ್ಷವನ್ನು ಪಡೆದುಕೊಳ್ಳಲು ಅಷ್ಟಾಂಗ ಮಾರ್ಗವನ್ನು ಪಾಲಿಸಲು ಅವರಿಗೆ ಅವಕಾಶ ನೀಡಲಾಯಿತು ಹೀಗಾಗಿ ಬೌದ್ಧ ಧರ್ಮ ಈ ಒಂದು ಕೂಡಲೇ ಆಕರ್ಷಣೆ ಆಯಿತು ಅದನ್ನು ಜನರು ಅದನ್ನು ಈ ಒಂದು ಅಳವಡಿಸಿಕೊಂಡದ್ದು ಹಾಗೆ ಮುಂದೆ ಗುಪ್ತರು ಬಂದ ನಂತರ ಮತ್ತೆ ಹಿಂದೂ ಧರ್ಮ ಬೆಳೆಸಲು ಪ್ರಯತ್ನವಾಯಿತು ದ ಗುಪ್ತಸ್ ಟ್ರೈ ಟು ರಿವೈವ್ ಹಿಂದೂಯಿಸಮ್ ಗುಪ್ತರು ಹಿಂದೂ ಧರ್ಮವನ್ನು ಬೆಳೆಸಲು ಪ್ರಯತ್ನ ಮಾಡಿದರು ಹಾಗಾದರೆ ಹೆಂಗೆ ಬೆಳೆಸಬೇಕು ಹೌ ವಿ ಶುಡ್ ಮೇನ್ಲಿ ಎರ್ ರಿವೈವ್ ಹಿಂದೂಯಿಸಮ್ ದಿಸ್ ವಾಸ್ ದ ಕ್ವಶನ್ ನಾಲ್ಕನೇ ಶತಮಾನದಲ್ಲಿ ಗುಪ್ತರ ಆಳಿಕೆ ಪ್ರಾರಂಭ ಆಯಿತು ಹೇಗೆ ನಾವು ಈ ಒಂದು ನಮ್ಮ ಹಿಂದೂ ಧರ್ಮವನ್ನು ಮತ್ತೆ ಬೆಳೆಸಬಹುದು ಮತ್ತೆ ಅದನ್ನು ಯಾವ ರೀತಿಯಾಗಿ ಪ್ರಚಿತಗೊಳಿಸಬಹುದು ಅದಕ್ಕೆ ಏನಾಯ್ತು ಅಂದರೆ ಅಲ್ಲಿ ನಾಲ್ಕನೇ ಶತಮಾನದಿಂದ ನಾವು ನೋಡ್ತೀವಿ ಇಲ್ಲೇ ವಿಷ್ಣುವಿನ ದಶಾವತಾರದಲ್ಲಿ ಬುದ್ಧನನ್ನು ಒಂದು ಅವತಾರ ಎಂದು ಸೇರಿಸಲಾಯಿತು ದಶಾವತಾರ ಆಫ್ ವಿಷ್ಣು ವಿ ನೋಟಿಸ್ ಬುದ್ಧ ಕೇಮ್ ಟು ಬಿ ಇನ್ಕ್ಲೂಡೆಡ್ ಆಸ್ ಒನ್ ಆಫ್ ಹಿಸ್ ಇನ್ಕಾರ್ನೇಷನ್ ಆಸ್ ಎ ಹಿಂದೂ ಗಾಡ್ ಹಿಂದೂ ದೇವರಾಗಿ ಬುದ್ಧನನ್ನು ಸೇರಿಸಿಬಿಟ್ಟರು ಅದಕ್ಕೆ ಬೌದ್ಧಾವತಾರ ಇದು ಉದ್ದೇಶ ಏನಿತ್ತಂದರೆ ಧರ್ಮವನ್ನು ಈ ಒಂದು ಬೆಳೆಸಲು ಇಟ್ ಈಸ್ ಮೇನ್ಲಿ ಫಾರ್ ರಿಲಿಜಿಯಸ್ ಪಾಪ್ಯುಲರೈಜೇಷನ್ ಅದನ್ನು ನಾವು ನೋಡ್ತೀವಿ ಇಲ್ಲೇ ಬೌದ್ಧ ಅವತಾರ ಕೆಲವು ನಾನು ಹೇಳಿದೆ ಪ್ರಾದೇಶಿಕ ಬದಲಾವಣೆಗಳು ಬರ್ತವೆ ಕೆಲವು ಅದರಲ್ಲಿ ಬೌದ್ಧ ಅವತಾರ ಬರುವುದಿಲ್ಲ ನಮಗೆ ಅಲ್ಲೇ ವಿಠೋಬಾ ಅವತಾರವನ್ನು ನಾವು ಗಮನಿಸ್ಬೋದು ಅಥವಾ ಬಲರಾಮನ ಅವತಾರವನ್ನು ನಾವು ಗಮನಿಸ್ಬೋದು ಇಲ್ಲಿ ಬೌದ್ಧ ಅವತಾರ ಹೆಚ್ಚಿನ ಪ್ರಚಿತವಾಗಿರುವಂಥ ದಶಾವತಾರದಲ್ಲಿ ಬೌದ್ಧ ಅವತಾರ ಇದಕ್ಕೆ ಬುದ್ಧನನ್ನು ಹಿಂದೂ ದೇವರಲ್ಲಿ ಸೇರಿಸುವ ಉದ್ದೇಶ ಏನಿತ್ತಂದರೆ ಹಿಂದೂ ಧರ್ಮವನ್ನು ಮತ್ತೆ ಬೆಳೆಸುವುದಾಗಿತ್ತು ಟು ಪಾಪ್ಯುಲರೈಸ್ ಹಿಂದೂಯಿಸಮ್ ಯಾರ್ ಮೇನ್ಲಿ ಬುದ್ಧ ಕೆಮ್ ಟು ಬಿ ಇನ್ಕ್ಲೂಡೆಡ್ ಆಸ್ ಎ ಹಿಂದೂ ಗಾಡ್ ದಿಸ್ ಈಸ್ ವಾಟ್ ಈಸ್ ಅ ಮೇನ್ಲಿ ಹಿಸ್ ಅ ನೈನ್ತ್ ಇನ್ಕಾರ್ನೇಷನ್ ಒಂಬತ್ತನೇ ಅವತಾರ ಮತ್ತು ಕೊನೆಯದ ನಾವು ನೋಡ್ತೀವಿ ಅದು ಕಲ್ಕಿ ಅವತಾರವಾಗಿದೆ ಕಲಿಯುಗದಲ್ಲಿ ಬರುವಂಥ ಕಲ್ಕಿ ಅವತಾರ ಪಾಪಗಳು ಅಧರ್ಮಗಳನ್ನು ಬೆಳೀತಾ ಇದ್ದಂಗೆ ಈ ಒಂದು ನಾವು ನೋಡ್ತೀವಿ ಕಲ್ಕಿ ಆ ಸೃಷ್ಟಿಯನ್ನು ಮಾಡಿ ಮತ್ತೆ ಮಾನವಕುಲವನ್ನು ಕುಲವನ್ನು ರಕ್ಷಿಸಲು ಆ ವಿಷ್ಣು ಭಗವಾನನ್ನು ಕಲಿಕೆಯ ರೂಪದಲ್ಲಿ ಈ ಒಂದು ಆಗಮಿಸುವನೆಂದು ಹೇಳಲಾಗಿದೆ ಕಲಿಯುಗದ ಕೊನೆಯಲ್ಲಿ ಅವನ ಈ ಒಂದು ಅವತಾರವನ್ನು ನಾವು ಕಾಣಬಹುದು ಅಂಥೇಳಿ ಇಲ್ಲೇ ತಿಳಿಸಲಾಗಿದೆ ಹೀಗೆ ಇವು ಹತ್ತು ದಶಾವತಾರಗಳಂಥೇಳಿ ನಾವು ಕರಿತೀವಿ ಹತ್ತು ಅವತಾರಗಳು ವಿಷ್ಣು ಎಂದು ಅದರಲ್ಲಿ ಮೊದಲಿಂದ ನಾವು ನೋಡಿದರೆ ಮೊದಲನೇ ನಾಲ್ಕು ಅವತಾರಗಳೇನಿವೆ ಮತ್ಸ್ಯ ಕೂರ್ಮ ವರಹ ನರಸಿಂಹ ಇವೆಲ್ಲವೂ ಇಲ್ಲೇ ಸತ್ಯಯುಗಕ್ಕೆ ಸೇರಿತ್ತು ಸತ್ಯಯುಗದಲ್ಲಿ ಇವು ನಾಲ್ಕು ಅವತಾರಗಳು ಬರ್ತವೆ ನಂತರ ಬರೋದು ನರಸಿಂಹ ಪರಶುರಾಮ ರಾಮ ಇವು ತ್ರೇತಾಯುಗಕ್ಕೆ ಬರ್ತವೆ ಅದರ ನಂತರ ಬರೋದು ಕೃಷ್ಣ ಮತ್ತು ಬೌದ್ಧ ಅವತಾರ ಇದು ಬರೋದು ದ್ವಾಪರ ಯುಗಕ್ಕೆ ಮತ್ತು ಕೊನೆಯದಾಗಿ ನಾವು ಏನು ನೋಡ್ತೀವಿ ಆ ಕಲಿಕೆ ಕಲಿಯುಗದಲ್ಲಿ ಕಲಿಕೆ ಅವತಾರ ಈ ಒಂದು ಆಗಮಿಸುವುದು ಈ ರೀತಿಯಾಗಿ ವಿವಿಧ ಕಾರಣಗಳಿಂದಾಗಿ ವಿಷ್ಣು ಭಗವಾನನು ಈ ಹತ್ತು ಅವತಾರಗಳನ್ನು ಇಲ್ಲಿ ಕಾಣಿಸಿಕೊಂಡಿದ್ದಾನೆ ಅದು ಯಾವ್ಯಾವ ಕಾರಣಗಳಿಂದಾಗಿ ಅದಕ್ಕೆ ಹಿನ್ನೆಲೆ ಏನಿದೆ ನಮ್ಮ ಪುರಾಣಗಳಲ್ಲಿ ಬರುವಂಥ ಅದಕ್ಕೆ ಸನ್ನಿವೇಶಗಳೇನಿವೆ ಅದನ್ನು ತಮ್ಮ ಈ ಒಂದು ವಿಷಯವನ್ನು ತಿಳಿಸಿದ್ದೇನೆ ಕೆಲವು ಸಂದರ್ಭದಲ್ಲಿ ಪರೀಕ್ಷೆಯಲ್ಲಿ ಕೂಡ ಇದರ ಬಗ್ಗೆ ಇಲ್ಲಿ ನಿಮಗೆ ಪ್ರಶ್ನೆಗಳು ಬಂದಿವೆ ಅದಕ್ಕೆ ಈ ದಶಾವತಾರದ ಬಗ್ಗೆ ತಾವು ಗಮನ ಕೊಡಬೇಕು ಇದು ನಮ್ಮ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂಥ ಒಂದು ಮುಖ್ಯ ವಿಷಯವಾಗಿದೆ ಪುರಾಣಗಳಲ್ಲಿ ಬರುವಂಥ ಈ ಒಂದು ಸನ್ನಿವೇಶಗಳಾಗಿವೆ ದಶಾವತಾರ ವಿಷ್ಣುವಿನ ದಶಾವತಾರಗಳು ದ ಟೆನ್ ಇನ್ಕಾರ್ನೇಷನ್ಸ್ ಆಫ್ ಲಾರ್ಡ್ ವಿಷ್ಣು ಇಷ್ಟು ಈ ವಿಷಯವನ್ನು ಹೇಳ್ತಾ ನನ್ನ ಈ ಒಂದು ವಿಡಿಯೋ ಸೆಷನನ್ನು ಇಲ್ಲೇ ಕೊನೆಗೊಳಿಸ್ತಾ ಇದ್ದೇನೆ ಮತ್ತು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ಯಾವುದಾದ್ರೂ ಹೊಸ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಮತ್ತೆ ನಿಮ್ಮ ಎದುರಿಗೆ ನಾನು ಈ ಒಂದು ಚರ್ಚಿಸಲು ಬರ್ತೀನಿ ಅಲ್ಲಿವರೆಗೂ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ ಎಲ್ಲರಿಗೂ ನಮಸ್ಕಾರ